ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಭ್ಯ. ಅವಶ್ಯಕತೆ ಇದ್ದಲ್ಲಿ ಗಮನಿಸಿ. ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಹೆಂಗೆ ಓಪನ್ ಮಾಡೋದು? ಅಲ್ಲಿ ಟ್ರ್ಯಾಂಗಲ್ ಶೇಪ್ ಬಟನ್ ಇದೆ, ಟಚ್ ಮಾಡಿ. ಕೆಳಗಡೆ ಸಂಪೂರ್ಣ ವಿವರ, ಸಮಯ, ಫೋನ್ ನಂಬರು ಇತ್ಯಾದಿ ಲಭ್ಯ. ಇವತ್ತಿನ ವಿಷಯ ವೀಕ್ಷಕರೇ, ಹಿಂದಿನ ಸಂಚಿಕೆಯಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಮೂಲವ್ಯಾಧಿಗಳಲ್ಲಿ ಪ್ರಭೇದಗಳೇನು, ಫಿಷರ್ ಅಂದರೆ ಏನು, ಪೈಲ್ಸ್ ಅಂದರೆ ಏನು, ಬ್ಲೀಡಿಂಗ್ ಪೈಲ್ಸ್ ಅಂದರೆ ಏನು, ಡ್ರೈ ಪೈಲ್ಸ್ ಅಂದರೆ ಏನು, ನಾನ್ ಬ್ಲೀಡಿಂಗ್ ಪೈಲ್ಸ್ ಅಂದರೆ ಏನು, ಇಂಟರ್ನಲ್ ಪೈಲ್ಸ್ ಅಂದರೆ ಏನು, ಎಕ್ಸ್ಟರ್ನಲ್ ಪೈಲ್ಸ್ ಅಂದರೆ ಏನು, ಇದಕ್ಕೆ ಕಾರಣ ಏನು, ಲಕ್ಷಣಗಳೇನು ಅನ್ನೋ ವಿಚಾರವಾಗಿ ಆಪರೇಷನ್ನೇ ಇದಕ್ಕೆ ಪರಿಹಾರನ, ಅಥವಾ ಆಪರೇಷನ್ ಇಲ್ಲದಂಗೆ ಆಯುರ್ವೇದದಲ್ಲಿ ಚಿಕಿತ್ಸೆ ಲಭ್ಯ ಇದೆಯಾ ಅನ್ನೋ ವಿಚಾರವಾಗಿ ಎಕ್ಸ್ಪ್ಲೇನ್ ಮಾಡಿ ಆಗಿದೆ. ಅದೇ ಮಲಮಾರ್ಗಕ್ಕೆ ಸಂಬಂಧಪಟ್ಟಿರುವಂತಹ ಇನ್ನೊಂದು ಕಾಯಿಲೆ, ಅದಕ್ಕೆ ಏನು ಹೇಳ್ತೇವೆ, ಫಿಸ್ಟುಲಾ ಅಂತ ಹೇಳ್ತೇವೆ. ಫಿಸ್ಟುಲಾ ಇನ್ ಏನು? ಆ ಜಾಗದಲ್ಲಿ ಮಲವಿಸರ್ಜನೆ ಮಾಡುವ ಜಾಗವನ್ನು ಹೊರತುಪಡಿಸಿ ಇನ್ನೊಂದು ಜಾಗ ಸೃಷ್ಟಿಯಾಗ್ತದೆ ವೀಕ್ಷಕರೇ. ಇದು ಯಾಕಾಗ್ತದೆ ಗೊತ್ತಾ? ಮಲಬದ್ಧತೆಯಿಂದ. ಮಲಬದ್ಧತೆಗೆ ಚಿಕಿತ್ಸೆಯನ್ನು ಕೊಟ್ಟಾಗ ಮಾತ್ರ ಫಿಸ್ಟುಲಾ ಇನ್ ಏನೋನ ಸರಿ ಮಾಡಲಿಕ್ಕೆ ಸಾಧ್ಯ. ಆಪರೇಷನ್ನೇ ಇದಕ್ಕೆ ಪರಿಹಾರ ಅಲ್ಲ. ಮಲಬದ್ಧತೆಗೆ ಕಾರಣ ಏನು ಗೊತ್ತಾ? ಅಜೀರ್ಣತೆ. ಅಜೀರ್ಣತೆಗೆ ಕಾರಣ ಏನು ಗೊತ್ತಾ? ಅಗ್ನಿಮಾಂದ್ಯ. ಅಗ್ನಿಮಾಂದ್ಯಕ್ಕೆ ಕಾರಣ ಏನು ಗೊತ್ತಾ? ವಿಷಮಾಶನ. ವಿಷಮಾಶನ ಅಂತಂದರೆ ಪ್ರಜ್ಞಾಪರದಿಂದ ಮಾಡಿರುವಂತಹ, ತಿಳಿದು ತಿಳಿದು ಮಾಡಿರುವಂತಹ ಆಹಾರದಲ್ಲಿ ತಿನ್ನುವಂತಹ ವ್ಯತ್ಯಯಗಳು. ಸೊ ಅರ್ಥಾತ್ ನಾನು ಹೇಳಿಕೊರಟದೇನಪ್ಪ ಅಂತಂದರೆ, ಈ ಫಿಸ್ಟುಲವನ್ನು ಆಪರೇಷನ್ನಿಂದ ಸರಿ ಮಾಡಿದರೆ ಮತ್ತೆ ಬರುವಂತಹ ಸಾಧ್ಯತೆ. ಯಾಕೆ? ಅದು ಸಿಂಪ್ಟಮ್ಯಾಟಿಕ್ ಚಿಕಿತ್ಸೆ. ನಿಮಗೆ ಚಿಕಿತ್ಸೆಯನ್ನು ಮಾಡಬೇಕಾಗಿರೋದು ಆ ಜಾಗಕ್ಕಲ್ಲ, ಮಲಬದ್ಧತೆಯನ್ನು ಸರಿ ಮಾಡಬೇಕು. ಮೂಲ ಕಾರಣ ಮಲಬದ್ಧತೆಗೆ ಕಾರಣವಾಗಿರುವಂತಹ ಅಜೀರ್ಣತೆಯನ್ನು ಸರಿ ಮಾಡಬೇಕು. ಅಜೀರ್ಣತೆಯ ಕಾರಣವಾಗಿರುವಂತಹ ಅಗ್ನಿಮಾಂದ್ಯವನ್ನು ಸರಿ ಮಾಡಬೇಕು. ಅಗ್ನಿಮಾಂದ್ಯಕ್ಕೆ ಕಾರಣವಾಗಿರುವಂತಹ ಆಹಾರ ವಿಧಿ ವಿಧಾನಗಳನ್ನು ಸರಿಪಡಿಸ್ಕೋಬೇಕು. ಹಾಗೆ ಮಾಡಿದಲ್ಲಿ ಮಾತ್ರ ದೇರ್ ವಿಲ್ ಬಿ ನೋ ರಿಕರೆನ್ಸ್, ಮತ್ತೆ ಪುನರಾವರ್ತನೆ ಆಗುವಂತಹ ಸಾಧ್ಯತೆ ಕಡಿಮೆ, ಕಾಯಿಲೆಗಳು ಬರುವಂತಹ ಸಾಧ್ಯತೆ, ಫಿಸ್ಟುಲಾ ಮತ್ತೆ ಮತ್ತೆ ಬರುವಂತಹ ಸಾಧ್ಯತೆ ಕಡಿಮೆ. ಇಲ್ಲ ಆಪರೇಷನ್ ಮಾಡಿಸ್ಕೊಳ್ರಿ, ಕೇಳಿರ್ತಿರ್ತಾವೆ ಭಾಳಷ್ಟು ಜನರು, ಪೇಷಂಟ್ಸ್ ಮಾತಾಡಿರ್ತಾರೆ, ಆಪರೇಷನ್ ಮಾಡಿಸ್ಕೊಂಡ್ರಂತೆ ಮತ್ತು ಬಂತಂತೆ, ಮೂರು ಸರಿ ಮಾಡಿಸ್ಕೊಂಡ್ರಂತೆ, ನಾಲ್ಕು ಸರಿ ಮಾಡಿಸ್ಕೊಂಡ್ರಂತೆ ಮತ್ತು ಸಮಸ್ಯೆ ಇದೆಯಂತೆ. ಯಾಕೆ? ನೀವು ಮೂಲ ಕಾರಣಕ್ಕೆ ಚಿಕಿತ್ಸೆಯನ್ನು ಪಡೆದಿರಲ್ಲ ವೀಕ್ಷಕರೇ. ಸೊ ಈ ಫಿಸ್ಟುಲಾಗೆ ಆಯುರ್ವೇದದಲ್ಲಿ ಸುಲಭ ಚಿಕಿತ್ಸೆ ಲಭ್ಯ. ಅದಕ್ಕೆ ನಾವು ಕ್ಷಾರಸೂತ್ರ ವಿಧಿ ಅಂತ ಹೇಳ್ತೇವೆ. ಕ್ಷಾರಸೂತ್ರ ವಿಧಿ ಅಂತಂದರೆ ಒಂದು ದಾರ, ರೇಷ್ಮೆ ದಾರನೋ ಅಥವಾ ಕಾಟನ್ ಥ್ರೆಡ್ಡಿಗೂ ಕೆಲವೊಂದು ಕ್ಷಾರ ಔಷಧಿಗಳನ್ನು ಅಪ್ಲೈ ಮಾಡಿಬಿಟ್ಟು ಆ ಜಾಗದಲ್ಲಿ ನಾವು ಪ್ರೋಬಿಂಗ್ ಮಾಡಿ ನಾಟ್ ಹಾಕ್ತೇವೆ. ಹೀಗೆ ಮಾಡಿದಾಗ ಏನಾಗ್ತದೆ, ಕ್ಷಾರಸೂತ್ರ ವಿಧಿ ವಿಧಾನದಲ್ಲಿ ಅಲ್ಲಿ ಕಟ್ಟಿಂಗ್ ಆ್ಯಂಡ್ ಹೀಲಿಂಗ್ ಪ್ರೋಸೆಸ್ ಟೇಕ್ಸ್ ಪ್ಲೇಸ್ ಸೈಮಲ್ಟೇನಿಯಸ್ಲಿ. ಈ ರೀತಿ ಕ್ಷಾರಸೂತ್ರ ವಿಧಿ ವಿಧಾನವನ್ನು ಹೆಂಗೆ ಮಾಡ್ತೀವಿ ಅಂತಂದು ಮುಂದಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಾನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಕ್ಷಾರಸೂತ್ರ ಆಗಿರ್ಬೋದು ಅಥವಾ ಕೆಲವೊಂದು ಟೈಮ್ ಪಾನೀಯ ಕ್ಷಾರದಲ್ಲೂ ಕೂಡ, ಕೆಲವೊಂದು ಟೈಮ್ ಪ್ರತಿಸರಣೀಯ ಕ್ಷಾರದಲ್ಲೂ ಕೂಡ ಇದನ್ನು ಚಿಕಿತ್ಸೆ ಮಾಡೋಕ್ಕೆ ಅವಕಾಶ ಇದೆ. ಇನ್ನೂ ಕೆಲವೊಂದು ಮಿರಾಕಲ್ಸ್ ಆಗಿದೆ ಆಯುರ್ವೇದದಲ್ಲಿ. ಶಮನೌಷಧಿಗಳಲ್ಲೂ ಕೂಡ, ಅರ್ಥಾತ್ ಕೆಲವು ಕ್ಷಾರಗಳನ್ನು ಆಂತರಿಕ ಬಾಹ್ಯ ಅಪ್ಲಿಕೇಶನಲ್ಲ, ಹೊಟ್ಟೆಯಲ್ಲಿ ತಗೊಂಡು ಕೂಡ ವಾಸಿ ಆಗಿರುವಂತಹ ಉದಾಹರಣೆಗಳು ನಮ್ಮ ಪ್ರಾಕ್ಟೀಸಲ್ಲಿ ನೋಡಿದ್ದೇವೆ. ಈಗ ನನಗೆ 22 ವರ್ಷದ ವೈದ್ಯಕೀಯ ವೃತ್ತಿಯ ಒಂದು ಅನುಭವ. ಇದಕ್ಕೆ ಮುಂಚಿತವಾಗಿ ನನ್ನ ತಂದೆಯೂ ಕೂಡ ಆಯುರ್ವೇದ ವೈದ್ಯರಾಗಿದ್ದಂಥವರು. ಈ ರೀತಿ 2-3 ತಲೆಮಾರುಗಳಿಂದ ನಾವು ಈ ಚಿಕಿತ್ಸೆಯನ್ನು ಮಾಡಿಕೊಂಡು ಬಂದಿರುವಂತಹ ಅನುಭವಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೇವೆ. ಇದು ಸುಮ್ಮನೆ ಏನೋ ಬುಕ್ಕಲ್ಲಿರೋದನ್ನು ಅಥವಾ ಥಿಯರಿಟಿಕಲ್ ನಾಲೆಡ್ಜನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತಿಲ್ಲ. ಪ್ರಾಕ್ಟಿಕಲ್ ಆಗಿ ನಾವು ನೋಡಿರುವಂತಹ ರಿಸಲ್ಟ್ಸನ್ನು ನಾವು ನೋಡಿರುವುದನ್ನು ನಿಮ್ಮ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಸೊ ಈ ರೀತಿ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡಾಗ ಖಂಡಿತವಾಗೂ ಈ ಫಿಸ್ಟುಲಾ ಇನ್ ಏನು, ಭಗಂಧರ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ಇದನ್ನು ಚಿಕಿತ್ಸೆ ಮಾಡಲಿಕ್ಕೆ, ಸಂಪೂರ್ಣವಾಗಿ ವಾಸಿ ಮಾಡಲಿಕ್ಕೆ ಅವಕಾಶ ಆಯುರ್ವೇದದಲ್ಲಿ ಲಭ್ಯ. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಬೇಕು, ಅವರ ಸಲಹೆ ಅನುಸಾರವಾಗಿ ಚಿಕಿತ್ಸೆಯನ್ನು ಪಡ್ಕೊಂಡಿದ್ದೇ. ಆದರೆ ಇದಕ್ಕೆ ಮನೆ ಮದ್ದು ಕೇಳ್ತೀರಾ? ಎಗೈನ್, ಇದಕ್ಕೆ ಮನೆ ಮದ್ದು ನೀವು ಮಾಡ್ಕೋಬೇಕಾಗಿದ್ದರೆ ಅದು ಮೂಲ ಆಗಿರುವಂತಹ ಮಲಬದ್ಧತೆಯನ್ನು ಸರಿ ಮಾಡ್ಕೊಳ್ಳಿ. ಮಲಬದ್ಧತೆಯನ್ನು ಸರಿ ಮಾಡ್ಕೊಂಡಕ್ಕೆ ಇಸಬ್ ಗೋಲನ್ನು ಬಳಸಿ. ಇಸಬ್ ಗೋಲನ್ನ ಹೆಂಗೆ ಬಳಸೋದು? ರಾತ್ರಿ ಅರ್ಧ ಲೋಟ ನೀರಿಗೆ 1 ಚಮಚ ಇಸಬ್ ಗೋಲನ್ನು ನೆನೆಸಿ ಕುಡಿದಿದ್ದಾದಲ್ಲಿ ಬೆಳಗ್ಗೆ ಮಲವಿಸರ್ಜನೆ ಸರಾಗ
ತಕ್ಕ ಮಟ್ಟಿಗೆ ಶಮನ. ಬೆಳಗ್ಗೆ ಎದ್ದು 5 ml ಹರಳೆಣ್ಣೆಯನ್ನು ಕುಡಿದು ಬಿಸಿನೀರು ಕುಡಿರಿ, ಮಲವಿಸರ್ಜನೆ ಸರಾಗ ತಕ್ಕ ಮಟ್ಟಿಗೆ ಉಪಶಮನ ಆಗ್ತದೆ. ಈ ಎರಡನ್ನು ಬಳಕೆ ಮಾಡ್ಕೊಳ್ಳಿ. ಇದಕ್ಕಿಂತ ಹೆಚ್ಚಾಗಿ ನೀವು ಮನೆಯಲ್ಲಿ ನಾವು ಮಾಡ್ಕೊಳ್ಳೋಕ್ಕಾಗಲ್ಲ. ವೀಕ್ಷಕರೇ, ವೈದ್ಯರನ್ನು ಸಂಪರ್ಕ ಮಾಡಬೇಕಾಗ್ತದೆ, ಚಿಕಿತ್ಸೆಯನ್ನು ಬಳಸಬೇಕಾಗ್ತದೆ. ಈ ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.